ಮಿತ್ರರೇ ನಮಸ್ಕಾರ. ಮಿತ್ರರೇ, ಹಮಾಸ್ ಮತ್ತು ಇಸ್ರೇಲ್ ಯುದ್ಧದ ವಿಚಾರವಾಗಿ ಪುತಿನ್ ಯೂಟರ್ನ್ ಹೊಡೆದಿದ್ದಾರೆ, ತನ್ನ ನಿಲುವನ್ನೇ ಬದಲಾಯಿಸಿಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಇಸ್ಲಾಮಿಕ್ ರಾಷ್ಟ್ರಗಳು ತುರ್ತು ಸಭೆಯನ್ನು ಕರೆದಿದ್ದಾವೆ. ಸೌದಿ ಮತ್ತು ಇಸ್ರೇಲ್ ನಡುವೆ ಸಂಬಂಧ ಸುಧಾರಣೆಯ ಯತ್ನವನ್ನ ಸದ್ಯ ಸೌದಿ ಅರೇಬಿಯಾ ಅಮಾನತ್ತಿನಲ್ಲಿರಿಸಿದೆ, ಅಂದ್ರೆ ಆ ಮಾತುಕತೆಯನ್ನೇ ಹೋಲ್ಡ್ ಮಾಡಿದೆ. ಇದೆಲ್ಲದರ ನಡುವೆ ಕಳೆದ ಕೆಲ ದಿನಗಳ ಹಿಂದೆ ಸನಾತನ ಧರ್ಮದ ಬಗ್ಗೆ ಹೇಳಿಕೆ ಕೊಟ್ಟು ಭಾರಿ ಸುದ್ದಿಯಾಗಿದ್ದಂತಹ ತಮಿಳುನಾಡು ಮುಖ್ಯಮಂತ್ರಿ ಪುತ್ರ ಉದಯನಿಧಿ ಸ್ಟಾಲಿನ್ ಈಗ ಪಾಕಿಸ್ತಾನದ ಕ್ರಿಕೆಟ್ ಆಟಗಾರರ ಬಗ್ಗೆ ಒಂದಷ್ಟು ಮಾತನಾಡಿದ್ದಾರೆ. ಇದು ಕೂಡ ಈಗ ಚರ್ಚೆಯನ್ನು ಹುಟ್ಟುಹಾಕಿದೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಹಮಾಸ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವಂತಹ ಯುದ್ಧದ ಕುರಿತಾಗಿ ರಷ್ಯಾ ಒಂದು ನಿಲುವಿಗೆ ಬಂದಿತ್ತು. ರಷ್ಯಾ ಹೆಚ್ಚಾಗಿ ಪ್ಯಾಲೆಸ್ತೈನ್ ಪರವಾಗಿ ಮಾತನಾಡ್ತಾ ಇತ್ತು. ಅದರಲ್ಲೂ ಪುತಿನ್ ಅಂತೂ ಒಂದು ಹಂತದಲ್ಲಿ ಇಸ್ಲಾಮಿಕ್ ರಾಷ್ಟ್ರಗಳ ಪರವಾಗಿ ನಿಂತ್ಕೊಳ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು. ಯಾಕೆಂತಂದ್ರೆ ಅವರ ನಡವಳಿಕೆ ಆಗಿತ್ತು. ಇಸ್ರೇಲ್ ಮಾಡ್ತಿರೋದು ತಪ್ಪು, ಇಸ್ರೇಲ್ ಭೀಕರ ದಾಳಿ ಮಾಡ್ತಿದೆ ಅನ್ನುವ ಅರ್ಥದಲ್ಲೇ ಪುತಿನ್ ಮಾತನಾಡ್ತಾ ಇದ್ರು. ಆದ್ರೆ ಮಿತ್ರರೇ, ಈಗ ಪುತಿನ್ ದಿಢೀರ್ ಅಂತ ಯೂಟರ್ನ್ ಹೊಡೆದಿದ್ದಾರೆ. ಈ ಯುದ್ಧದಲ್ಲಿ ಒಂದು ತಟಸ್ಥ ನಿಲುವನ್ನು ತೆಗೆದುಕೊಳ್ಳೋದಕ್ಕೆ ಪುತಿನ್ ನಿರ್ಧಾರ ಮಾಡದಂತೆ ಕಂಡು ಬರ್ತಾ ಇದೆ. ಹೌದು ಮಿತ್ರರೇ, ಕಿರ್ಗಿಸ್ತಾನದಲ್ಲಿ ಕಾಮನ್ವೆಲ್ತ್ ಆಫ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಶೃಂಗಸಭೆ ನಡೀತು. ಇದರಲ್ಲಿ ಪುತಿನ್ ಭಾಗಿಯಾಗಿದ್ರು. ಈ ವೇಳೆ ಮಾತನಾಡುವಂತಹ ಸಂದರ್ಭದಲ್ಲಿ ಪುತಿನ್ ಏನ್ ಹೇಳಿದ್ರು ಅಂತಂದ್ರೆ, ಇವತ್ತು ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ನಡೀತಿದೆಯಲ್ಲ, ಈ ಸಂದರ್ಭದಲ್ಲಿ ಇಸ್ರೇಲ್ ತನ್ನನ್ನ ತಾನು ರಕ್ಷಿಸಿಕೊಳ್ಳುವಂತಹ ಹಕ್ಕನ್ನ ಹೊಂದಿದೆ. ಅಂದ್ರೆ ತನ್ನ ರಕ್ಷಣೆಗೆ ಇಸ್ರೇಲ್ ಏನ್ ಬೇಕಾದ್ರೂ ಮಾಡಬಹುದು ಅಂತ ಪುತಿನ್ ಹೇಳಿದ್ರು. ಇದಕ್ಕೂ ಮುಂದುವರೆದು ಮಾತನಾಡಿದಂತಹ ಪುತಿನ್, ವಿಶ್ವಸಂಸ್ಥೆ ಎರಡು ದೇಶದ ಸಿದ್ಧಾಂತವನ್ನ ಮಂಡಿಸಿದೆ. ಅದು 1947 ಆಗಿರುವಂತಹದ್ದು, ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್. ಈ ವಿಶ್ವಸಂಸ್ಥೆಯ ನಿಲುವಿನಂತೆ ಜೆರುಸೆಲಂ ಅನ್ನ ಕೇಂದ್ರವಾಗಿಟ್ಟುಕೊಂಡು ಸ್ವತಂತ್ರ ಪ್ಯಾಲೆಸ್ತೈನ್ ಅನ್ನ ನಿರ್ಮಾಣ ಮಾಡಬೇಕು, ಆಗ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಪುತಿನ್ ವಾದ ಮಂಡಿಸಿದ್ರು. ಮಿತ್ರರೇ, ಆರಂಭದಿಂದಲೂ ಕೂಡ ಪುತಿನ್ ಪ್ಯಾಲೆಸ್ತೈನ್ ಪರವಾಗಿಯೇ ಮಾತನಾಡ್ತಾ ಇದ್ರು. ಇಸ್ರೇಲ್ ಪರವಾಗಿ ಅವರು ಧ್ವನಿ ಎತ್ತಿರಲಿಲ್ಲ. ಅಮೆರಿಕವನ್ನ ಟೀಕಿಸಿದ್ರು. ಅಮೆರಿಕದ ಮಧ್ಯಪ್ರಾಚ್ಯದ ನಿಲುವಿನಿಂದಾಗಿಯೇ ಈ ಸಮಸ್ಯೆ ಉದ್ಭವಿಸಿದೆ ಅಂತ ಹೇಳಿ ಪುತಿನ್ ಟೀಕಾ ಪ್ರಹಾರ ಮಾಡಿದ್ರು. ಅಮೆರಿಕವನ್ನ ನೇರವಾಗಿ ಎಳೆದು ತಂದಿದ್ರು. ಇದೆಲ್ಲದಕ್ಕೂ ಕಾರಣ ಅಮೆರಿಕ ಅಂತ ಪುತಿನ್ ಹೇಳಿದ್ರು. ಆದ್ರೆ ಈಗ ಪುತಿನ್ ಈ ವಿಚಾರದಲ್ಲಿ ತಟಸ್ಥವಾಗಿರೋದಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ. ಯುದ್ಧ ಆರಂಭವಾದ ಈವರೆಗೂ ಕೂಡ ಪುತಿನ್ ಯಾವುದೇ ಕಾರಣಕ್ಕೂ ಕೂಡ ಇಸ್ರೇಲ್ ಪರವಾಗಿ ಮಾತನಾಡಿರಲಿಲ್ಲ. ಆದ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ ಕಿರ್ಗಿಸ್ತಾನದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಹಮಾಸ್ ಉಗ್ರರ ದಾಳಿಯಿಂದ ರಕ್ಷಿಸಿಕೊಳ್ಳುವಂತಹ ಹಕ್ಕು ಇಸ್ರೇಲ್ಗಿದೆ ಅಂತ ಪ್ರತಿಪಾದಿಸಿದ್ದಾರೆ. ಈ ಮೂಲಕವಾಗಿ ಎರಡೂ ಕಡೆ ಬ್ಯಾಲೆನ್ಸ್ ಮಾಡುವ ಪ್ರಯತ್ನವನ್ನ ಪುತಿನ್ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಮಿತ್ರರೇ, ಯುದ್ಧ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಾನೆ ಇದೆ. ಇಸ್ರೇಲ್ ಈಗಾಗಲೇ ಭೂಸೇನೆಯನ್ನು ನುಗ್ಗಿಸಿ ಇಡೀ ಗಾಜಾಪಟ್ಟಿಯನ್ನು ವಶಕ್ಕೆ ಪಡೀಬೇಕು ಅಂತೇಳಿ ರಣೋತ್ಸಾಹದಲ್ಲಿ ಮುಂದುಕ್ತಾ ಇದೆ. ಯಾರ ಮಾತನ್ನು ಕೇಳ್ತಾ ಇಲ್ಲ ಇಸ್ರೇಲ್. ವಿಶ್ವಸಂಸ್ಥೆ ಕೂಡ ಇದಕ್ಕೆ ಕಳವಳವನ್ನು ವ್ಯಕ್ತಪಡಿಸಿದೆ. ಯಾಕೆಂತಂದ್ರೆ ಅರ್ಧ ಗಾಜಾಪಟ್ಟಿಯ ಜನರನ್ನ ದಕ್ಷಿಣಕ್ಕೆ ಹೋಗೋದಕ್ಕೆ ಇಸ್ರೇಲ್ ಸೂಚನೆ ಕೊಟ್ಟಿದೆ. ಇಡೀ ಉತ್ತರ ಗಾಜಾಪಟ್ಟಿಯನ್ನ ಖಾಲಿ ಮಾಡಿಸ್ತಾ ಇದೆ. ಈಗಾಗಲೇ 4-5 ಲಕ್ಷ ಮಂದಿ ಉತ್ತರ ಗಾಜಾವನ್ನ ತೊರೆದಿದ್ದಾರೆ. ಅವರೆಲ್ಲ ದಕ್ಷಿಣದ ಕಡೆಗೆ ಹೊರಟೋಗಿದ್ದಾರೆ. ಹೀಗಾಗಿ ವಿಶ್ವಸಂಸ್ಥೆ ಕೂಡ ಈ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದೆ. ಇಸ್ರೇಲ್ ಮಾಡ್ತಿರೋದು ಸರಿಯಲ್ಲ ಅಂತ. ಅಂದ್ರೆ ಇಸ್ರೇಲ್ನ ರಣೋತ್ಸಾಹ ಇದೆಯಲ್ಲ, ಇದು ಈಗ ಕೆಲವರಿಗೆ ಏನ್ ಮಾಡೋದು ಕೊರಟಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಇದರ ಮಧ್ಯೆ ಈಗ ಇಸ್ಲಾಮಿಕ್ ರಾಷ್ಟ್ರಗಳು ಒಂದೇ ಧ್ವನಿಯಲ್ಲಿ ಹೋರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿದವೆ. ಇದಕ್ಕೋಸ್ಕರವಾಗಿ ತುರ್ತು ಸಭೆಯನ್ನು ಕೂಡ ಕರೆಯಲಾಗಿದೆ. ಸೌದಿ ಅರೇಬಿಯಾದಲ್ಲಿ ಬುಧವಾರ ಈ ತುರ್ತು ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಇಸ್ಲಾಮಿಕ್ ಸಹಕಾರ ಸಂಸ್ಥೆ OIC ಏನಿದೆ, ಇದರ ಎಲ್ಲ ಸದಸ್ಯ ದೇಶಗಳು ಕೂಡ ಭಾಗಿಯಾಗ್ತಾ ಇದಾವೆ. ಈ ಬಾರಿ OIC ಶೃಂಗಸಭೆಯ ಅಧ್ಯಕ್ಷ ಸ್ಥಾನ ಸೌದಿ ಅರೇಬಿಯಾದ್ದಾಗಿದೆ. ಈ ಹಿನ್ನೆಲೆಯಲ್ಲಿ ಸೌದಿಯಲ್ಲೇ ಈ ಸಭೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಹಮಾಸ್ ಮತ್ತು ಇಸ್ರೇಲ್ ವಿಚಾರವನ್ನ ಚರ್ಚಿಸಲಾಗುತ್ತೆ ಅಂತ ಈಗಾಗಲೇ ಸೌದಿ ಅರೇಬಿಯಾ ಸ್ಪಷ್ಟಪಡಿಸಿದೆ. ಒಟ್ಟು 57 ದೇಶಗಳು ಈ OIC ಇರುವಂತಹದ್ದು. ವಿಶ್ವಸಂಸ್ಥೆಯ ಬಳಿಕ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಸಂಘಟನೆ ಅಂತ ಈ OIC ಗುರುತಿಸಿಕೊಂಡಿದೆ. ಜೊತೆಗೆ ಇಸ್ಲಾಮಿಕ್ ರಾಷ್ಟ್ರಗಳ ಧ್ವನಿಯಿಂದಲೇ ಇದನ್ನು ಕರೆಯಲಾಗುತ್ತೆ. ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಏನೇ ಹೆಚ್ಚು ಕಮ್ಮಿ ಆದರೂ ಕೂಡ ಈ OIC ಚರ್ಚೆ ಮಾಡಿಯೇ ನಿರ್ಧಾರ ಕೈಗೊಳ್ಳುವಂತಹದ್ದು. ಸದ್ಯ ಸೌದಿ ಅರೇಬಿಯಾವೇ ಈ ತುರ್ತು ಸಭೆಯನ್ನು ಕರೆದಿರುವಂತಹದ್ದು. ಈ ಸಭೆಯಲ್ಲಿ ಕೆಲ ನಿರ್ಣಯಗಳನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆ ಸೌದಿ ಅರೇಬಿಯಾ ಒಂದು ಮಾತನ್ನು ಸ್ಪಷ್ಟಪಡಿಸಿದೆ, ಈ ಯುದ್ಧ ಬೇರೆ ಕಡೆಗೆ ಹರಡದಂತೆ ತಡೆಯುವಂತೆ ನೋಡಿಕೊಳ್ಬೇಕು, ನಾನು ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಸೌದಿ ಅರೇಬಿಯಾ ಹೇಳಿದೆ. ಅಲ್ಲಿ ಒಂದಂತೂ ಸ್ಪಷ್ಟ, ಯುದ್ಧ ವಿಸ್ತರಣೆ ಆಗೋದು ಸೌದಿ ಅರೇಬಿಯಾಗೆ ಇಷ್ಟ ಇಲ್ಲ ಅನ್ನುವಂಥದ್ದು. ಹೀಗಾಗಿ ಈ ಸಭೆಯನ್ನು ನಡೆಸಲಾಗ್ತಾ ಇದೆ. ಇದೆಲ್ಲದರ ನಡುವೆ ಸೌದಿ ಇನ್ನೊಂದು ನಿರ್ಣಯವನ್ನು ಕೂಡ ಕೈಗೊಂಡಿದೆ. ಅದೇನಂತಂದ್ರೆ, ಸೌದಿ ಅರೇಬಿಯಾ ಇತ್ತೀಚಿನ ದಿನಗಳಲ್ಲಿ ಇಸ್ರೇಲ್ಗೆ ಹತ್ತಿರ ಆಗ್ತಾ ಇತ್ತು. ಅಂದ್ರೆ ಇಸ್ರೇಲ್ ಮತ್ತು ಸೌದಿ ಅರೇಬಿಯಾದ ಸಂಬಂಧವನ್ನು ಸಹಜಗೊಳಿಸಬೇಕು ಅನ್ನುವಂತಹ ಪ್ರಯತ್ನ ನಡೀತಾ ಇತ್ತು. ಇದುವರೆಗೂ ಕೂಡ ಸೌದಿ ಅರೇಬಿಯಾ ಇಸ್ರೇಲ್ಗೆ ಮಾನ್ಯತೆಯನ್ನು ನೀಡಿಲ್ಲ. ಈಗಾಗಲೇ UAE ನೀಡಿದೆ, ಈಜಿಪ್ಟ್ ನೀಡಿದೆ, ಜೋರ್ಡಾನ್ ನೀಡಿದೆ. ಈ ಎಲ್ಲ ದೇಶಗಳು ಇಸ್ರೇಲ್ಗೆ ಒಂದು ಮಾನ್ಯತೆಯನ್ನು ಕೊಟ್ಟಿದ್ದಾವೆ, ಅದರ ಜೊತೆಗೆ ರಾಜತಾಂತ್ರಿಕ ಸಂಬಂಧವನ್ನು ಇಟ್ಟುಕೊಂಡಿದ್ದಾವೆ. ಅಮೆರಿಕ ಈ ಎಲ್ಲ ಪ್ರಯತ್ನದಲ್ಲಿ ಯಶಸ್ವಿಯಾಗಿದೆ. ಆದರೆ ಇಸ್ಲಾಮಿಕ್ ದೇಶಗಳಿಗೆ ನಾಯಕನ ಸ್ಥಾನದಲ್ಲಿರುವಂತಹ ಸೌದಿ ಅರೇಬಿಯಾ ಏನಿದೆ, ಈ ಸೌದಿ ಅರೇಬಿಯಾಗೂ ಮತ್ತು ಇಸ್ರೇಲ್ಗೂ ಸಂಬಂಧವನ್ನು ಸುಧಾರಣೆ ಮಾಡಬೇಕು ಅಂತ ಅಮೆರಿಕ ಪ್ರಯತ್ನ ಮಾಡ್ತಾ ಇತ್ತು. ಇದಕ್ಕೋಸ್ಕರವಾಗಿ ಜೋ ಬೈಡನ್ ಕೂಡ ಅನೇಕ ಪ್ರಯತ್ನವನ್ನು ಮಾಡಿದ್ದಾರೆ. ಇತ್ತೀಚೆಗೆ ಒಂದೆರಡು ಸಭೆ ಕೂಡ ಆಗಿತ್ತು. ಆ ಸಭೆಯಲ್ಲಿ ಇಸ್ರೇಲ್ ಜೊತೆಗಿನ ಸಂಬಂಧವನ್ನು ನೀವು ಸಹಜಗೊಳಿಸಬೇಕು,
ಆ ನಿಟ್ಟಿನಲ್ಲಿ ನೀವು ತೀರ್ಮಾನ ಕೈಗೊಳ್ಳಬೇಕು ಅಂತ ಅಮೆರಿಕ ಸೌದಿ ಅರೇಬಿಯಾಗೆ ಮನವಿ ಮಾಡಿಕೊಂಡಿತ್ತು. ಸೌದಿಯು ಕೂಡ ಒಂದು ಹಂತದಲ್ಲಿ ಒಪ್ಪಿಕೊಂಡಿತ್ತು. ಅಂದರೆ ಇಸ್ರೇಲ್ಗೆ ಮಾನ್ಯತೆ ಕೊಡೋದಕ್ಕೆ ಸೌದಿ ಒಂದು ಹಂತದಲ್ಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿತ್ತು. ಅದಕ್ಕೆ ಸೌದಿ ಏನು ಮಾಡಿತ್ತು, ಒಂದಷ್ಟು ಬೇಡಿಕೆಗಳನ್ನು ಅಮೆರಿಕ ಮುಂದಿಟ್ಟಿತ್ತು. ಮುಖ್ಯವಾಗಿ ಏನು ಬೇಡಿಕೆಗಳು, ನಮಗೆ ಭದ್ರತೆಯನ್ನು ಖಾತ್ರಿಪಡಿಸಬೇಕು ನೀವು. ಇವತ್ತು ಸೌದಿಗೆ ಅತ್ಯಂತ ಭಯ ಇರುವಂತಹದ್ದು ಇರಾನ್ ಮೇಲೆ. ಇರಾನ್ಗೂ ಸೌದಿಗೂ ದೊಡ್ಡ ಶತ್ರುತ್ವ ಇದೆ. ಇರಾನ್ ಇವತ್ತು ನ್ಯೂಕ್ಲಿಯರ್ ಪವರ್ ದೇಶ ಆಗೋದಕ್ಕೆ ಹೊರಟಿದೆ. ಸೌದಿ ಇವತ್ತು ನ್ಯೂಕ್ಲಿಯರ್ ಪವರ್ ದೇಶ ಅಲ್ಲ. ಅವರ ಸೇನೆ ಸ್ಟ್ರೆಂತ್ ಇರಬಹುದು, ಆದರೆ ಅವರು ನ್ಯೂಕ್ಲಿಯರ್ ಪವರ್ ದೇಶ ಅಲ್ಲ. ನಾಳೆ ಇರಾನ್ನಿಂದ ಏನಾದರೂ ಥ್ರೆಟ್ ಎದುರಾಗಬಹುದು ಅಂತ ಸೌದಿಗೆ ಆತಂಕ ಇದೆ. ಹೀಗಾಗಿ ಇಸ್ರೇಲ್ ಜೊತೆಗೆ ಸಂಬಂಧವನ್ನು ಸಹಜಗೊಳಿಸಿಕೊಂಡ್ರೆ ಅಮೆರಿಕದ ಸ್ನೇಹ ನಮಗೆ ಜಾಸ್ತಿ ಆಗುತ್ತೆ. ಇದೇ ಕಾರಣದಿಂದಾಗಿ ಸೌದಿ ಅರೇಬಿಯಾದ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಅಮೆರಿಕ ಮುಂದೆ ಕೆಲ ಬೇಡಿಕೆಗಳನ್ನು ಇಟ್ಟಿದ್ರು. ಇದೊಂಥರ ಷರತ್ತು, ನಾವು ಇಸ್ರೇಲ್ಗೆ ಮಾನ್ಯತೆಯನ್ನು ಕೊಡಬೇಕು, ಇಸ್ರೇಲ್ ಜೊತೆಗೆ ಸಂಬಂಧ ಸುಧಾರಣೆ ಮಾಡಿಕೊಳ್ಬೇಕು ಅಂತಂದರೆ ನೀವು ಇದಕ್ಕೆ ಒಪ್ಕೊಳ್ಬೇಕು ಅಂತ. ಮುಖ್ಯವಾಗಿ ಡಿಫೆನ್ಸ್ ಟ್ರೀಟಿ, ಈ ಒಪ್ಪಂದ ಯಾವ ರೀತಿಯಾಗಿರುತ್ತೆ ಅಂತಂದರೆ, ಒಂದು ವೇಳೆ ಸೌದಿ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಿದ್ದೆ ಆದರೆ ಅದು ಅಮೆರಿಕದ ಮೇಲೆ ಮಾಡಿದಂತಹ ದಾಳಿ, ಆಗ ಅಮೆರಿಕ ಕೂಡ ಯುದ್ಧರಂಗಕ್ಕೆ ಪ್ರವೇಶ ಆಗುತ್ತೆ. ಸೇಮ್ ನ್ಯಾಟೋವನ್ನು ಜಾಯ್ನ್ ಆದಂತೆ ಇದು. ನ್ಯಾಟೋದಲ್ಲಿ 31 ದೇಶಗಳು ಯುದ್ಧ ಮಾಡ್ತವೆ, ಆದರೆ ಇಲ್ಲಿ ಹಾಗಲ್ಲ, ಅಮೆರಿಕ ಮಾತ್ರ ಯುದ್ಧ ಮಾಡುತ್ತೆ. ಸಪೋಸ್ ಈಗ ಸೌದಿ ಮೇಲೆ ಇರಾನ್ ಯುದ್ಧ ಮಾಡ್ತು ಅಂತಂದರೆ ನೇರವಾಗಿ ಅಮೆರಿಕ ದಾಳಿಗೆಳೆದುಬಿಡುತ್ತೆ. ಆ ರೀತಿಯಾದಂಥ ಒಪ್ಪಂದವನ್ನು ಅಮೆರಿಕ ಮತ್ತು ಸೌದಿ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ವು. ಇದಕ್ಕೆ ಸೌದಿ ಏನು ಮಾಡಬೇಕು ಅಂತಂದರೆ ಇಷ್ಟೇ, ಇಸ್ರೇಲ್ಗೆ ಮಾನ್ಯತೆಯನ್ನು ಕೊಡಬೇಕು, ಇಸ್ರೇಲ್ ಜೊತೆಗೆ ಕೆಲವೊಂದಷ್ಟು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಅಮೆರಿಕದ ಬೇಡಿಕೆ ಇಷ್ಟೇ. ಇದೆಲ್ಲ ಮಾತುಕತೆ ನಡೀತಾ ಇತ್ತು, ಇನ್ನೇನು ಒಂದು 6 ತಿಂಗಳಲ್ಲಿ ಇದೆಲ್ಲವೂ ಫೈನಲ್ ಆಗಿ ಹೋಗಬೇಕಾಗಿತ್ತು. ಆದರೆ ಅಷ್ಟರಲ್ಲಾಗಲೇ ಯುದ್ಧ ಶುರುವಾಗಿದೆ. ಇಲ್ಲಿ ಹಮಾಸ್ ಉಗ್ರ ಸಂಘಟನೆ ಇದ್ದೇ ತಪ್ಪಿರಬಹುದು, ಆದರೆ ಇಸ್ಲಾಮಿಕ್ ರಾಷ್ಟ್ರಗಳೇನಿದ್ದಾವೆ, ಇದರಲ್ಲಿ ಬಹುತೇಕ ರಾಷ್ಟ್ರಗಳು ಗಾಜಾ ಜೊತೆಗೆ ನಿಂತ್ಕೊಂಡಿದ್ದಾವೆ. ಇಂತಹ ಸಂದರ್ಭದಲ್ಲಿ ಸೌದಿ ಇಸ್ರೇಲ್ ಪರವಾಗಿರ್ತೀನಿ, ನಾನು ಇಸ್ರೇಲ್ ಜೊತೆಗೆ ನಿಂತ್ಕೊಳ್ತೀನಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸೌದಿ ಅರೇಬಿಯಾ ಈ ಇಸ್ರೇಲ್ ಜೊತೆಗಿನ ಸಂಬಂಧ ಸಹಜಗೊಳಿಸುವಂತಹ ಪ್ರಕ್ರಿಯೆಯನ್ನು ಅಮಾನತ್ತು ಮಾಡಿದೆ. ಈ ವಿಚಾರವನ್ನು ಅಮೆರಿಕಾಗೂ ಕೂಡ ತಿಳಿಸಿರೋದಾಗಿ ಸೌದಿ ಸ್ಪಷ್ಟಪಡಿಸಿದೆ. ಇದೊಂಥರ ಅಮೆರಿಕಾಗೆ ಹಿನ್ನಡೆ ಇದ್ದಂತೆ. ಅಮೆರಿಕ ಬಹಳ ಸುದೀರ್ಘವಾಗಿ ಈ ಪ್ರಯತ್ನವನ್ನು ಮಾಡ್ತಾ ಇತ್ತು. ಅಮೆರಿಕದಲ್ಲಿ ಯಾರೇ ಅಧ್ಯಕ್ಷರಾಗಲಿ, ಅದು ಡೆಮಾಕ್ರೆಟಿಕ್ ಪಕ್ಷದ ಅಧ್ಯಕ್ಷರಾಗಿರಲಿ, ರಿಪಬ್ಲಿಕ್ ಪಕ್ಷದಿಂದ ಬೇಕಾದ್ರೆ ಅಧ್ಯಕ್ಷರಾಗಿರಲಿ, ಅವರು ಇಸ್ರೇಲ್ ಪರವಾದ ನಿಲುವನ್ನೇ ಹೊಂದಿರುತ್ತಾರೆ. ಇಸ್ರೇಲ್ ಜೊತೆಗೆ ಇಸ್ಲಾಮಿಕ್ ರಾಷ್ಟ್ರಗಳು ಹೊಂದಾಣಿಕೆಯಿಂದ ಇರಬೇಕು, ಅದಕ್ಕೆ ಬೇಕಾದಂತಹ ಪ್ರಯತ್ನಗಳನ್ನು ಯಾವುದೇ ಅಧ್ಯಕ್ಷರಾದರೂ ಮಾಡ್ತಾರೆ. ಈ ಹಿಂದೆ ಟ್ರಂಪ್ ಕೂಡ ಮಾಡಿದ್ರು, ಈಗ ಜೋ ಬೈಡನ್ ಕೂಡ ಅದೇ ಪ್ರಯತ್ನದಲ್ಲಿದ್ದರು. ಆದರೆ ಈಗ ಅದಕ್ಕೆಲ್ಲ ಹಿನ್ನಡೆಯಾಗಿದೆ. ಮಿತ್ರರೇ, ಇದೆಲ್ಲದರ ನಡುವೆ ಉದಯನಿಧಿ ಸ್ಟಾಲಿನ್ ಮತ್ತೆ ಸುದ್ದಿಯಲ್ಲಿದ್ದಾರೆ. ಈ ಬಾರಿ ಅವರು ಸನಾತನ ಧರ್ಮದ ವಿಚಾರವಾಗಿ ಸುದ್ದಿಯಲ್ಲಿರೋದಲ್ಲ, ಪಾಕಿಸ್ತಾನದ ಆಟಗಾರರ ಪರವಾಗಿ ಮಾತನಾಡಿ ಸುದ್ದಿಯಲ್ಲಿರುವಂತಹದ್ದು. ನಿಮಗೆಲ್ಲ ಗೊತ್ತಿದೆ, ಸನಾತನ ಧರ್ಮದ ಬಗ್ಗೆ ಅತ್ಯಂತ ಕೀಳುಮಟ್ಟದ ಹೇಳಿಕೆಯನ್ನು ಕೊಟ್ಟು ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದ್ರು. ಅವರ ಬಗ್ಗೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇತ್ತು. ಶನಿವಾರ ಪಾಕಿಸ್ತಾನ ಮತ್ತು ಭಾರತದ ನಡುವೆ ವಿಶ್ವಕಪ್ ಪಂದ್ಯ ನಡೆಯಿತು. ಇದೊಂಥರ ಹೈ ವೋಲ್ಟೇಜ್ ಪಂದ್ಯ. ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆದಿತ್ತು. ಅಪಾರ ಪ್ರಮಾಣದ ಕ್ರೀಡಾಭಿಮಾನಿಗಳು ಅಲ್ಲಿ ಸೇರಿದ್ರು. 90% ಭಾರತದವರೇ ಇದ್ರು. ಇದನ್ನು ಅತ್ಯಂತ ಹೈ ವೋಲ್ಟೇಜ್ ಪಂದ್ಯ, ಎಷ್ಟರ ಮಟ್ಟಿಗೆ ನಮ್ಮ ಮಾಧ್ಯಮಗಳು ಬಿಂಬಿಸಿದ್ವು ಅಂತಂದರೆ ಭಾರತ ಪಾಕಿಸ್ತಾನ ವಾರ ಆಗ್ತಿದೆ ಎನ್ನುವ ಮಟ್ಟಿಗೆ ಅದನ್ನು ಬಿಂಬಿಸಲಾಗಿತ್ತು. ಅಷ್ಟೊಂದು ಪ್ರೆಷರ್ ಇತ್ತು ಆಟಗಾರರ ಮೇಲೆ. ಈ ಒತ್ತಡದಿಂದಲೇ ಏನೋ ಗೊತ್ತಿಲ್ಲ, ಪಾಕಿಸ್ತಾನದ ಆಟಗಾರರು ತೀರಾ ಕಳಪೆ ಪ್ರದರ್ಶನವನ್ನು ತೋರಿದ್ರು. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಪಾಕಿಸ್ತಾನ ಇಷ್ಟೊಂದು ಕಳಪೆಯಾಗಿ ಆಡುತ್ತೆ ಅಂತ. ಇನ್ನೊಂದು ಕಡೆಯಲ್ಲಿ ಭಾರತೀಯ ಆಟಗಾರರು ಮೊದಲಿಂದಲೂ ಕೂಡ ಪಂದ್ಯದ ಮೇಲೆ ಹಿಡಿತ ಸಾಧಿಸಿದ್ರು, ಹೀಗಾಗಿ ಈಸಿಯಾಗಿ ಗೆದ್ದುಬಿಟ್ರು. ಹೇಳಿ ಕೇಳಿ ಭಾರತೀಯ ಅಭಿಮಾನಿಗಳು ಸಿಕ್ಕಾಪಟ್ಟೆ ಸಂಖ್ಯೆಯಲ್ಲಿ ಅಲ್ಲಿ ಸೇರಿದ್ರು. ಈ ವೇಳೆ ಮೊಹಮ್ಮದ್ ರಿಜ್ವಾನ್ ಪಾಕಿಸ್ತಾನದ ಆಟಗಾರ ಡ್ರೆಸ್ಸಿಂಗ್ ರೂಮ್ಗೆ ತೆರಳುವಂತಹ ಸಂದರ್ಭದಲ್ಲಿ ಅಲ್ಲಿ ಸೇರಿದ್ದಂತಹ ಮಂದಿ ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಿದ್ರು. ದೊಡ್ಡದಾಗಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ರು. ಇದು ಸ್ವಲ್ಪ ಟ್ರೋಲ್ ಆಯಿತು, ಎಲ್ಲ ಕಡೆ ಈ ವಿಡಿಯೋ ವೈರಲ್ ಆಯಿತು. ಕೆಲವರು ಇದರ ಪರವಾಗಿ, ಕೆಲವರು ಇದರ ವಿರುದ್ಧವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಈ ಸಂಬಂಧವಾಗಿ ಪ್ರತಿಕ್ರಿಯೆ ನೀಡಿರುವಂತಹ ಉದಯನಿಧಿ ಸ್ಟಾಲಿನ್ ಟ್ವಿಟರ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ಅವರೇನು ಹೇಳಿದ್ದಾರೆ ಅಂತಂದರೆ, ಇದನ್ನು ಯಾರೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಭಾರತ ಆತಿಥ್ಯಕ್ಕೆ ಹೆಸರುವಾಸಿಯಾದಂತಹ ದೇಶ. ಪಾಕಿಸ್ತಾನದ ಆಟಗಾರರಿಗೆ ಭಾರತೀಯ ಅಭಿಮಾನಿಗಳು ತೋರಿಸಿದಂತಹ ಪ್ರತಿಕ್ರಿಯೆ ಏನಿದೆ, ಇದು ಅತ್ಯಂತ ಕೀಳುಮಟ್ಟದ್ದು, ಕೀಳುಮಟ್ಟದ ನಡವಳಿಕೆ ಅಂತ ಅವರು ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಮುಂದಿನ 10 ದಿನಗಳಲ್ಲಿ ಚೆನ್ನೈನಲ್ಲಿ 2 ಪಾಕಿಸ್ತಾನದ ಪಂದ್ಯಗಳಿದ್ದಾವೆ, ಆ ಪಂದ್ಯದ ವೇಳೆ ನೀವು ಯಾರೂ ಕೂಡ ಈ ರೀತಿಯಾಗಿ ವರ್ತಿಸಬೇಡಿ. ಹೀಗಂತ ಉದಯನಿಧಿ ಸ್ಟಾಲಿನ್ ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ. ಇದಕ್ಕೆ ಕೆಲವರು ಅವರ ಕಾಲೆಳೆದಿದ್ದಾರೆ. ಸಹಜವಾಗಿ ಉದಯನಿಧಿ ಸ್ಟಾಲಿನ್ ಸನಾತನದ ಬಗ್ಗೆ ಹೇಳಿಕೆ ಕೊಟ್ಟಿದ್ದರಿಂದಾಗಿ ಅವರಿಗೆ ದೊಡ್ಡ ವಿರೋಧ ವ್ಯಕ್ತವಾಗಿತ್ತು. ಅವತ್ತಿನಿಂದಲೂ ಕೂಡ ಅವರನ್ನು ಕೆಲವರು ಸಿಕ್ಕಾಪಟ್ಟೆ ವಿರೋಧಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಅವರು ಜೈ ಶ್ರೀರಾಮ್ ಹೇಳಿಕೆ ವಿರುದ್ಧವಾಗಿ ಮಾತನಾಡಿರೋದ್ರಿಂದಾಗಿ ಮತ್ತೊಮ್ಮೆ ಅವರೆಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಮಿತ್ರರೇ, ಪಾಕಿಸ್ತಾನದ ಆಟಗಾರರಿಗೆ ಸ್ವಲ್ಪ ಅವಮರ್ಯಾದೆ ಆಗಿದೆ. ಯಾಕೆಂತಂದರೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಅಪಾರ ಪ್ರಮಾಣದಲ್ಲಿ ಭಾರತೀಯ ಅಭಿಮಾನಿಗಳೇ ಸೇರಿದ್ರು. ಪಂದ್ಯದ ಆರಂಭದಿಂದಲೂ ಕೂಡ ಅವರಿಗೆ ಒಂಥರ ಮುಜುಗರ ಉಂಟಾಗ್ತಲೇ ಇತ್ತು. ಟಾಸ್ ಆಗ್ತಿರುವಂಥ ಸಂದರ್ಭದಲ್ಲಿ ಬಾಬರ್ ಅಜಮ್ ಮಾತನಾಡಿದ್ರಲ್ಲ, ಆ ವೇಳೆಯೂ ಕೂಡ ಅಭಿಮಾನಿಗಳು ಕಿರ್ಚಾಡಿದ್ರು. ಅವರು ಮಾತನಾಡೋದಕ್ಕೂ ಕೂಡ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು, ಅಷ್ಟು ಜೋರಾಗಿ ಕಿರಿಚಿದ್ರು ಅಭಿಮಾನಿಗಳು. ಜೊತೆಗೆ ಮೊಹಮ್ಮದ್ ರಿಜ್ವಾನ್ ಹೋಗುವಂಥ ಸಂದರ್ಭದಲ್ಲಿಯೂ ಕೂಡ
ಜೈ ಶ್ರೀರಾಮ್ ಘೋಷಣೆಗಳು ಕೇಳಿಬಂದು. ಇನ್ನೊಂದು ಕಡೆ ಪಾಕಿಸ್ತಾನದ ಅಭಿಮಾನಿಗಳೇ ಸ್ಟೇಡಿಯಂನಲ್ಲಿರಲಿಲ್ಲ. ಇದಕ್ಕೆ ವೀಸಾ ಕಾರಣದಿಂದಾಗಿ ಪಾಕಿಸ್ತಾನದ ಅಭಿಮಾನಿಗಳು ಬರೋದಕ್ಕೆ ಸಾಧ್ಯ ಆಗಿಲ್ಲ. ಈ ಎಲ್ಲ ಕಾರಣದಿಂದ ಪಾಕಿಸ್ತಾನದ ಆಟಗಾರರು ಸ್ವಲ್ಪ ಮುಜುಗರವನ್ನು ಅನುಭವಿಸಬೇಕಾಗಿ ಬಂತು. ಮಿತ್ರರೇ, ಈ ಎಲ್ಲ ಬೆಳವಣಿಗೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿಂದು ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.